ಫ್ಯಾಮಿಲಿ. ಸೊ ಈಗ ಗಾಡಿ ಕೊಟ್ಟೇವಿ ರಿಪೇರಿ ಸ್ಕೂಟಿ, ಬೆಳಗ್ಗೆ ಬರ್ಕ್ ಹಾಕೋದಿತ್ತು ಎಲ್ಲ ಬರ್ಕ್ ಬಂದೀವಿ ಅಂತ ಎಲ್ಲ ಆಗಿದೆ ಕೆಲಸ. ಮತ್ತು ಈಗ ಏನಂದ್ರೆ ಸ್ವಲ್ಪ ಕ್ಯಾಂಪ್ ಹೋಗುತ್ತೆ ಎಕ್ಸ್ ಎಸ್ ಕ್ಯಾಂಪಿಗೆ, ಅದಂತ ಇದು ಮಾಡ್ಕೊಂಬರ್ತೈತಿ. ಏನಂದ್ರೆ ಸ್ವಲ್ಪ ಸಹಿ ಮಾಡ್ಕೊಂಬರ್ತೈತಿ, ಡಾಕ್ಟರ್ ಸಹಿ ಬೇಕಂತ ಹೇಳ್ತ, ಮೆಡಿಕಲ್ ಸಹಿ ಬೇಕು ಅದಕ್ಕೆ. ಯಾಕಂದ್ರೆ ತಿರುಪತಿ ಹೊಂಟಿವಲ್ಲ, ನೋಡ್ಬೇಕು ಯಾವಾಗ ಹೇಳ್ತಾ ಡೇಟ್ ಅನೌನ್ಸ್ ಮಾಡ್ತಾವಂತ ನೋಡೋದು ಯಾವಾಗ ಮಾಡ್ತಾ ಡೇಟ್ ಅನೌನ್ಸ್ ಮಾಡೋದು. ಇನ್ನೊಂದು ಏನಂದ್ರೆ ಕಾಲೇಜ್ ಬುಕ್ಕಿಂಗು ಮಾಡಿ ಆಯ್ತು, ಎಲ್ಲ ಕೆಲಸ ಮುಗ್ದಾಗ ಸುಮ್ಮನೆ ಈಗ ಇಲ್ಲ ನನ್ನ ಸಮಕ್ಕ ಅಂತ ಈಗ ಹೊಂಟೇವಿ. ಇಲ್ಲಂದ್ರೆ ದವಾಖಾನೆ ಮೊದ್ಲಕ್ಕ ದವಾಖಾನೆ ಹೋಗ್ಬೇಕು. ಇಲ್ಲಿ ಹೇಳ್ರಿ ನಮ್ಮ ಕಾಕ ಬರತ್ತಾರ, ಇಲ್ಲಿ ಹೇಳ್ರಿ ನಮ್ಮ ಕಾಕ, ಇಲ್ಲಿ ಹೇಳ್ರಿ ನಮ್ಮ ಕಾಕ ಕಾಕ, ಇಲ್ಲಿ ಹೇಳ್ರಿ ನಮ್ಮ ಕಾಕ. ಸೊ ಅಂದ್ರೆ ಈಗ ಹೊಂಟೇವಿ. ಸೊ ಇನ್ನೊಬ್ಬ ಅನಾಹುತ ಮಂದಿ ತೋರ್ಸಂಬರ್ ಈಗ ಅನಾಹುತ ಪರ್ಸನ್ ಅಂದ್ರೆ ವರ್ಲ್ಡ್ನಾಗ ಅನಾಹುತ ಪರ್ಸನ್ ಅಂದ್ರೆ ಒಬ್ಬ ತೋರ್ಸ್ತಾರೆ ಫ್ಯಾಮಿಲಿ. ಸೊ ಜಸ್ಟ್ ಇಲ್ಲ ಇಲ್ಲ ಅಷ್ಟು ವೇಟ್ ಮಾಡ್ರಿ, ಒಂದು ತೋರ್ಸ್ತೀನಿ ನಿಮಗೆ ತೋರ್ಸ್ತೀನಿ ತಡ್ರಿ ಫ್ಯಾಮಿಲಿ. ಸಹದೇವ್ ಇಲ್ಲ ನೋಡ್ರಿ ಫ್ಯಾಮಿಲಿ, ಹಾಯ್ ಮಾಡಿ. ಸಿಕ್ತೀನಿ ಮನೆಯ ಗಾಡಿ ತೊಗೊಂಡು ಸಿಕ್ತೀನಿ ನಿಮ್ಗೆ ನಾಳೆ ಸಾಕಲ್ಲ ಅವ್ರ ಗಿಡ ಇಲ್ಲ ಸಿನಿಮಾಡಿಗೆ ತೋರಿಸಿ ಬಸ್ ಸಿಗ್ತೀನಿ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಹಲೋ 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 ನನ್ನ ಮನಸ್ಸು ಫ್ಯಾಮಿಲಿ. ಸೊ ಏನಂದ್ರೆ ಈಗ ಬಂದೀವಿ ಹಾಸ್ಪಿಟಲ್ಗೆ, ಯಾಕಂದ್ರೆ ಹೇಳಿದ್ಲ ಈ ಕಡೆ ಡಾಕ್ಟರ್ ಸಿಗ್ನೇಚರ್ ಬೇಕಾಗಿತ್ತು ನಮಗೆ, ಡಾಕ್ಟರ್ ಸಿಗ್ನೇಚರ್ ಕ್ಯಾಂಪ್ ಸಲುವಾಗಿ ಡಾಕ್ಟರ್ ಸಿಗ್ನೇಚರ್ ಬೇಕಾಗಿತ್ತು. ಸೊ ಬಂದೀವಿ, ಇಲ್ಲದನ್ನ ಸಮರ್ಥ ಇಲ್ಲ ನಾ ಇಂತ ಇಲ್ಲ ಪೃಥ್ವಿ ಪೃಥ್ವಿ ಇಲ್ಲ ಪೃಥ್ವಿ. ಸೊ ಬಂದಿದ್ದಲ್ಲಿ ಅಂತ ಸಿಟಿನೇ ಸಿಗ್ತೀನಿ. ಅಂಜಲಿ ಅಂಜಲಿ ಹೇಳಲಿ ಕವಿತೆಯಲ್ಲಿ ಚಾಡಿ ಫ್ಯಾಮಿಲಿ. ಈಗ ಬಂದೀವಿ ವಿನಾಯಕನ ಕಡೆ ಡಾಕ್ಯುಮೆಂಟ್ಸ್ ಕೊಡಕತ್ತೀವಿ. ಸೊ ಇಲ್ಲದ ವಿನಾಯಕನ ಹಾಯ್ ಅಂತ ಇಲ್ಲ ಕೊಟ್ಟೇವಿ ಡಾಕ್ಯುಮೆಂಟ್ಸ್ ಮೂರು ಸಾವಿರದ ನಂದ ನಂದ ಪಿತ್ತನ್ ಕೊಟ್ಟೇವಿ. ಮತ್ತೆ ವಿನಾಯಕನ ನಷ್ಟದು ಏ ಮಾಡ್ಬೇಕು ನಿಂದ ಏನೋ ಇಲ್ಲ ಕಡಿತೀವಿ. ಸೊ ಬರ್ ಫ್ಯಾಮಿಲಿ ಹೊಂಟಿವಿ ಈಗ. ಏ ಸಣ್ಣ ಬಾ ಇಲ್ಲಿ ನೋಡಿ ಇಲ್ಲಿ ಹೆಂಗೆ ಕೊಟ್ಟು ನೋಡ್ರಿ ಹೋಗ್ವಾನ್. ಸೊ ಫ್ಯಾಮಿಲಿ ಎಲ್ಲ ಕೊಟ್ಟಿವಿ ಈಗ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿವಿ, ಎಲ್ಲ ಮುಗಿದೈತಿ. ಟಾಟಾ ಬಾಯ್ ಹೊಂಟಿವಿ ಈಗ. ಸೊ ಬರ್ ಫ್ಯಾಮಿಲಿ ಈಗ ನಮ್ಮ ಕಾಲೇಜ್ ತೋರಿಸಿ ನಿಮಗೆ, ಜಸ್ಟ್ ರಿಟರ್ನ್ ಆಗಿದ್ದೀವಿ ಒಂದು ಎರಡು ಸಿನಿಮಾಟಿಗೆ ತೋರಿಸಿ ನಮ್ಮ ಕಾಲೇಜು ಬೆಸ್ಟ್ ರಿಟರ್ನ್ ಆಗಿ. ನಮ್ಮಿಬ್ರು ಯೂಟ್ಯೂಬ್ ಫ್ಯಾಮಿಲಿ ರೀ, ಇವರ ಫ್ಯಾಮಿಲಿ ಫ್ಯಾಮಿಲಿ ಇವ್ರೆ ಇಬ್ರು ಯೂಟ್ಯೂಬ್ ಫ್ಯಾಮಿಲಿ. ಏನೋ ನಮ್ಗೆ ವಿಡಿಯೋ ನೋಡ್ಯಾರಂತೆ ಯೂಟ್ಯೂಬ್ ನಮ್ಗೆ ನೀನು ವಿಡಿಯೋ ನೋಡ್ಯಾರಂತೆ. ಸೊ ಚರ ನಮ್ ಕ್ಯಾ ಅದಾನ್ ಅದಾನ್ ಇವನ್ ಹೆಸರು ಅದಾನ ಅಂತ ಚರ ಸಮಿ ಸಮಿ ಕರಿ ಸಮಿ ಅಂತ ಫ್ಯಾಮಿಲಿ. ಇವ್ರದ್ದು ಚಾನಲ್ ಇದೆ ನಮ್ಮ ಚಾನಲ್ಗೆ ನಮ್ ಕ್ಯಾ ಚಾನಲ್ಗೆ ನಮ್ ಕ್ಯಾತ ಸಮಿ ಕಿಂಗ್ 92 ಸಮಿ ಕಿಂಗ್ 92 ಅಂತ ಫ್ಯಾಮಿಲಿ. ಸೊ ಹಾಗೆ ಅಂತ ಮೆನ್ಷನ್ ಮಾಡಿರ್ತೀನಿ ಅದನ್ನು. ಸೊ ಹಂಗೂ ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಆ್ಯಂಡ್ ಸೇಮ್ ನನಗೂ ಸೇಮ್ ಹಂಗೆ ಮಾಡಿರಿ, ಏನಂದ್ರೆ ಶೇರ ಕಮೆಂಟ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸೊ ಆದಷ್ಟೆಲ್ಲ ಶೇರ್ ಮಾಡಿರಿ. ಸೊ ಅದಕ್ಕೆ ಸ್ಟೇಟೆಲ್ಲ ಸಿಗ್ತೀನಿ. ಫ್ಯಾಮಿಲಿ ಸೊ ಏನಂದ್ರೆ ಈಗೆಲ್ಲ ಬಾ ಕೆಲಸ ಇದ್ವ ಎಲ್ಲ ಕೆಲಸ ಮುಗಿದು ರೀಲ್ಸ್ ಮಾಡಿದ್ವಿ, ರೀಲ್ಸ್ ಪೋಸ್ಟ್ ಆಗೈತಿ, ರೀಲ್ಸ್ ಅಪ್ಲೋಡ್ ಆಗೈತಿ. ಇಲ್ಲ ಒಂದು ಸಮರ್ಥ ಅಂತ ನಾವು ಕೂತೇವೆ ಮನೆ ಕಡೆ,
ಈಗ ನೋಡ್ಬೇಕಿನ ಈಗ ಹೋಗಕ್ಕಲ್ಲಿ ಬಡ್ಡಿ ಮನೆಗೆ ಹೋಗ್ಬೇಕಾ ಇಲ್ಲಾಂದ್ರೆ ನೋಡೋ ಬೆಳಗ್ಗೆ ಹೋಗ್ತೀವಿ ಶಡಕ್ಕೆ ಹೋಗ್ಬೇಕಿನ ಬರೀ ಫ್ಯಾಮಿಲಿ ತೋರ್ಸೋದು ಏನೇನು ಆಗ್ತಿತ್ತಲ್ಲ ತೋರ್ಸೇನಿ ಏನು ಸ್ವಲ್ಪ ಕಷ್ಟ ಆಗೈತೆ. 15 minutes later. ಸೊ ವೆಲ್ಕಮ್ ಬ್ಯಾಕ್ ಫ್ಯಾಮಿಲಿ. ಏನಂದ್ರೆ ಈಗ ಆಗೈತೆ ಊಟ. ಸೊ ಎಲ್ಲ ಕೆಲಸ ಮುಗಿದು ಎಂಥ ಸಮ ತೋಟ ಮಾಡ್ತಾನೆ ನಂದು ಊಟ ಆಗೈತೆ. ಎಂಥ ಬ್ಲಾಗ್ ಮೋಸ್ಟ್ಲಿ ಶಾರ್ಟ್ ಆಗಿರ್ಬೋದು ನೋಡೋಣ. ಅರಾಮದಿಲ್ಲ ಫ್ಯಾಮಿಲಿ, ಅದಕ್ಕೆ ಏನು ತೋರ್ಸಕ್ಕೆ ಆಗೋಲ್ತು ಕೂಡ ಕಂಟಿನ್ಯೂ ಅಲ್ಲ. ಸೊ ಮತ್ತು ನಿಮ್ಮೊಂದು ಗೊಂಬೆ ತೋರಿಸ್ತೀನಿ, ಜಾತ್ರೆ ಅಂತ ಅಂದಿದ್ದು ಗೊಂಬೆ. ಸೊ ಒಂದು ನೋಡ್ರಿ, ಅಕ್ಕ ಒಂದು ಇದ್ದಾಳೆ ಮನ್ಯಾಗ ಬಂದೈತಿ. ಸೊ ಅಲ್ಲಿ ಕಷ್ಟಿನ ಈಗ ಎಲ್ಲ ಹಾಕಿರ್ತೀನಿ, ಬ್ಲಾಗ್ನ ಹಾಕಿರ್ತೀನಿ, ಎಲ್ಲ ವಿಡಿಯೋ ಮಾಡಿದ್ದೀನಿ, ಸಿನಿಮ್ಯಾಟಿಕ್ನ ಮಾಡಿದ್ದೀನಿ. ಸೊ ಮಸ್ತ್ ಆಗ್ಯಾವ ವಿಡಿಯೋಗಳು. ಸೊ ಗೊಂಬಿ ಅದು ರಿಯಲೈತು, ಮಮ್ಮಿ ಎಲ್ಲ ರೆಡಿ ಮಾಡ್ಯಾರ ಅದಕ್ಕೆ. ಸೊ ರಿಯಲೈತು ಏನೈತೆ ನೋಡ್ರಿ. ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡ್ರಿ ಫ್ಯಾಮಿಲಿ ಅಂತ, ಅದಷ್ಟು ಶೇರ್ ಮಾಡಿರಿ. ಸೊ ಸಿಗ್ತೀನಿ ನಿಮ್ಗೆ ಕಷ್ಟ. ನೈಟ್ ಬ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ ಫ್ಯಾಮಿಲಿ. ಸೊ ಈಗ ಎಂಡ್ ಮಾಡಕತ್ತೀನಿ. ಸೊ ಇನ್ನೊಮ್ಮೆ ಹೇಳೋದು, ಯಾರು ಚಾನಲ್ ನೋಡತ್ತಿರಲ್ಲ ಚಾನಲ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತು ಕಷ್ಟ ಆಗಿದೆ ಸೆಕೊಂಡ್ ಮಂದಿ ಬ್ಲಾಗ್ ಅನ್ನು.